ಎಲ್ಲರಿಗೂ ನಮಸ್ಕಾರ ನ ಎರಡನೇ ವಿಡಿಯೋಗೆ ನಿಮಗೆ ಸ್ವಾಗತ ನಮ್ಮ ಮೊದಲನೇ ವಿಡಿಯೋದಲ್ಲಿ ನಾವು ಆಂಟನಾಪಾಡ್ ಅಪ್ಲಿಕೇಶನ್ ಅನ್ನ ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಕತೆಯ ಪಾಡ್ಕಾಸ್ಟ್ಗಳಿಗೆ ಹೇಗೆ ಚಂದಾದಾರರಾಗೋದು ಅನ್ನೋದನ್ನು ನೋಡಿದೆವು ಈ ವಿಡಿಯೋದಲ್ಲಿ ನಾವು ಕತೆಗಳನ್ನು ಹೇಗೆ ಕೇಳಿಸಿಕೊಳ್ಳೋದು ಅನ್ನೋದನ್ನು ನೋಡೋಣ ಒಮ್ಮೆ ನೀವು ಕತೆಯ ಪಾಡ್ಕಾಸ್ಟ್ಗಳಿಗೆ ಚಂದಾದಾರರಾದ ನಂತರ ನಿಮಗೆ ಪರದೆಯ ಮೇಲೆ ಆ ಪಾಡ್ಕಾಸ್ಟ್ನಲ್ಲಿರುವಂತಹ ಕಥೆಗಳ ಪಟ್ಟಿ ಕಾಣಿಸುತ್ತೆ ಪ್ರತಿ ಕಥೆಯಲ್ಲಿಯೂ ಅದರ ಶೀರ್ಷಿಕೆ ಅವಧಿ ಮತ್ತು ಆ ಕಥೆಯನ್ನು ಪ್ರಕಟಗೊಳಿಸಿದಂತಹ ದಿನಾಂಕ ಮತ್ತು ಅದು ಫೋನಿನಲ್ಲಿ ತೆಗೆದುಕೊಳ್ಳುವಂತಹ ಮೆಮೊರಿಯ ಗಾತ್ರವನ್ನು ತಿಳಿಸುತ್ತೆ ಯಾವುದೇ ಕಥೆಯ ಮೇಲೆ ನೀವು ಟ್ಯಾಪ್ ಮಾಡಿದರೆ ಅದರ ಪುಟ ತೆರೆದುಕೊಳ್ಳುತ್ತೆ ಆ ಪುಟದಲ್ಲಿ ಪಾಡ್ಕಾಸ್ಟ್ನ ಶೀರ್ಷಿಕೆ ಮೇಲೆ ಕಾಣಿಸುತ್ತೆ ಕಥೆಯ ಶೀರ್ಷಿಕೆ ಅವಧಿ ಪ್ರಕಟವಾದ ದಿನಾಂಕಗಳು ಕೂಡ ಕಾಣಿಸುತ್ತೆ ಕಥೆಯನ್ನು ಕೇಳಲು ಅದು ಎರಡು ವಿಧಾನವನ್ನ ಸೂಚಿಸುತ್ತೆ ಒಂದು ಕತೆಗಳನ್ನು ಆನ್ಲೈನ್ನಲ್ಲೇ ಕೇಳುವಂಥದ್ದು ಮತ್ತು ಎರಡನೆಯದು ಕತೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನ್ನಲ್ಲಿ ಕೇಳುವಂಥದ್ದು ಸ್ಟ್ರೀಮ್ ಮೇಲೆ ಟ್ಯಾಪ್ ಮಾಡಿದರೆ ಆ ಕತೆ ಕೂಡಲೇ ಕೇಳಿಸುತ್ತೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಐಡಿ ಫಾರ್ ಚೇಂಜ್ ಕಥೆಯನ್ನು ಪಾಸ್ ಮಾಡೋದಕ್ಕೆ ಅಂದರೆ ತಾತ್ಕಾಲಿಕವಾಗಿ ನಿಲ್ಲಿಸೋದಕ್ಕೆ ಅದೇ ಆಯ್ಕೆಯ ಮೇಲೆ ಟ್ಯಾಪ್ ಮಾಡಿ ಈ ವಿಧಾನದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಂಟರ್ನೆಟ್ನ ಅಗತ್ಯ ಇದೆ ಅನ್ನೋದನ್ನ ನೆನಪಿನಲ್ಲಿಡಿ ಡೌನ್ಲೋಡ್ ಆಯ್ಕೆಯು ಇಂಟರ್ನೆಟ್ನ ಸಹಾಯ ಇಲ್ಲದೆ ಕತೆಯನ್ನು ಕೇಳೋದಕ್ಕೆ ಅವಕಾಶ ನೀಡುತ್ತೆ ಒಮ್ಮೆ ನೀವು ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಿದ ಬಳಿಕ ಅದು ಇಂಟರ್ನೆಟ್ನ ಸಹಾಯದಿಂದ ಆಯಾ ಕಥೆಯನ್ನು ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡುತ್ತೆ ಮತ್ತು ಆ ಬಳಿಕ ಇಂಟರ್ನೆಟ್ಟಿನ ಸಹಾಯ ಇಲ್ಲದೆ ತೆರೆದುಕೊಳ್ಳುತ್ತೆ ನಿಮ್ಮ ಫೋನಿನಲ್ಲಿ ಅದು ಎಷ್ಟು ಸ್ಟೋರೇಜ್ ಜಾಗ ತೆಗೆದುಕೊಳ್ಳುತ್ತೆ ಅಂತ ನೋಡೋದಕ್ಕೆ ಮುಖಪುಟದಲ್ಲಿ ನೀವು ಇಲ್ಲಿ ಕಾಣಬಹುದು ಪ್ರತಿ ಕಥೆಯ ವಿವರಣೆಯು ನಾಲ್ಕು ಮುಖ್ಯ ವಿಷಯಗಳನ್ನ ಒಳಗೊಂಡಿರುತ್ತೆ ಮೊದಲನೇದು ಕಥೆಯ ಬಗ್ಗೆ ಸಂಕ್ಷಿಪ್ತವಾದಂಥ ಕಲ್ಪನೆಯನ್ನ ಕೊಡುತ್ತೆ ತರಗತಿಯಲ್ಲಿ ಮಾಡಬಹುದಾದಂತಹ ಚಟುವಟಿಕೆಗಳನ್ನ ಕೂಡ ಅದು ಸೂಚಿಸುತ್ತೆ ಎರಡನೇದಾಗಿ ಸೂಕ್ತವಾದಂತಹ ಗುಂಪು ಕಥೆಯು ಯಾವ ಗುಂಪಿಗೆ ಸೂಕ್ತವಾಗಿದೆ ಅನ್ನೋದನ್ನು ಅದು ಸೂಚಿಸುತ್ತೆ ಕತೆಯನ್ನು ಯಾವ ವರ್ಗದ ಅಥವಾ ಗುಂಪುಗಳು ಬಳಸಬಹುದು ಅನ್ನೋದರ ಕುರಿತು ಈ ಗುರುತು ಪಟ್ಟಿ ಸಲಹೆಯನ್ನು ನೀಡುತ್ತೆ ಮೂರನೇದಾಗಿ ಕಥೆಯಲ್ಲಿ ಅಡಕವಾಗಿರುವಂತಹ ಕಥಾವಸ್ತುವಿನ ಪಟ್ಟಿಯನ್ನು ತಿಳಿಸುತ್ತೆ ನಾಲ್ಕನೇದಾಗಿ ಕಥೆಯ ಚಟುವಟಿಕೆಯ ಪಟ್ಟಿಗೆ ಕರೆದೊಯ್ಯುವಂತಹ ಲಿಂಕ್ ಅನ್ನು ನೀಡಲಾಗಿದೆ ಕಥೆಯನ್ನು ನೀವು ಪ್ಲೇ ಮಾಡಿದಾಗ ನೀವು ಇಲ್ಲಿ ಟ್ಯಾಪ್ ಮಾಡಬಹುದು ಅದು ಕತೆಗೆ ಸಂಬಂಧಿಸಿದ ಚಿತ್ರವನ್ನು ಮತ್ತು ಇತರ ಆಯ್ಕೆಗಳನ್ನು ಕೂಡ ನೀಡುತ್ತೆ ಉದಾಹರಣೆಗೆ ನೀವು ಹತ್ತು ಸೆಕೆಂಡ್ ರಿವೈಂಡ್ ಮಾಡಬಹುದು ಪ್ಲೇ ಶಾಲಾ ಶಿಕ್ಷಣ ಇಲಾಖೆ ಪಾಸ್ ಮಾಡಬಹುದು ಮೂವತ್ತು ಸೆಕೆಂಡ್ಗಳಷ್ಟು ಫಾಸ್ಟ್ ಫಾರ್ವರ್ಡ್ ಮಾಡಬಹುದು ಅಥವಾ ಸರದಿಯಲ್ಲಿರುವಂತಹ ಮುಂದಿನ ಕಥೆಗೆ ಸ್ಕಿಪ್ ಮಾಡಬಹುದು ಕಥೆಯ ವಿವರಣೆಯ ಪುಟದಲ್ಲಿ ಕಥೆಯ ಚಟುವಟಿಕೆಯ ಪುಟಕ್ಕೆ ಇಲ್ಲಿ ಕ್ಲಿಕ್ಕಿಸಿ ಆಯ್ಕೆ ಇದೆ ಇದರ ಮೇಲೆ ಟ್ಯಾಪ್ ಮಾಡಿದರೆ ಇದು ಕಥೆಯ ಚಟುವಟಿಕೆಯ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೆ ಈ ಪುಟವು ಕಥೆಯ ಕಲಿಕೆಯ ಉದ್ದೇಶ ಕಥೆಯನ್ನು ಆಲಿಸುವ ಮೊದಲು ಆಲಿಸುವಾಗ ಮತ್ತು ಆಲಿಸಿದ ನಂತರ ನಡೆಸಬಹುದಾದಂತಹ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಕಥೆಯ ಪಾಡ್ಕಾಸ್ಟ್ನ ಮುಖಪುಟದಲ್ಲಿ ನೀವು ಸಂಚಿಕೆಯ ಶೀರ್ಷಿಕೆ ಅವಧಿ ಅಥವಾ ದಿನಾಂಕದ ಮೂಲಕ ಕಥೆಗಳನ್ನು ಪಟ್ಟಿ ಮಾಡಬಹುದು ಅದನ್ನು ಮಾಡೋದಕ್ಕೆ ಬಲಭಾಗದಲ್ಲಿರುವಂಥ ಈ ಚುಕ್ಕಿಗಳ ಮೇಲೆ ಟ್ಯಾಪ್ ಮಾಡಿ ಸಾರ್ಟ್ ಅನ್ನುವಂಥ ಆಯ್ಕೆಯ ಮೇಲೆ ಟ್ಯಾಪ್ ಮಾಡಿ ಎಪಿಸೋಡ್ ಟೈಟಲ್ ಆಯ್ಕೆ ಶೀರ್ಷಿಕೆಯನ್ನ ವರ್ಣಮಾಲೆಯ ಆಧಾರದಲ್ಲಿ ಪಟ್ಟಿ ಮಾಡುತ್ತೆ ಡ್ಯುರೇಷನ್ ಆಯಾ ಕತೆಯ ಅವಧಿಯ ಆಧಾರದ ಮೇಲೆ ಪಟ್ಟಿ ಮಾಡುತ್ತೆ ಮತ್ತು ಡೇಟ್ ಆಯ್ಕೆಯು ದಿನಾಂಕದ ಆಧಾರದಲ್ಲಿ ಪಟ್ಟಿ ಮಾಡುತ್ತೆ ಮೇಲ್ಮುಖವಾದಂತಹ ಆರೋಹಣ ಚಿಹ್ನೆಯು ಆರೋಹಣ ಕ್ರಮ ಅಂದರೆ ಅಸೆಂಡಿಂಗ್ ಆರ್ಡರ್ ಅನ್ನ ಸೂಚಿಸುತ್ತೆ ಅದೇ ರೀತಿ ಕೆಳಮುಖವಾದಂತಹ ತ್ರಿಕೋನವು ಅವರೋಹಣ ಕ್ರಮವನ್ನು ಸೂಚಿಸುತ್ತೆ ಈ ರೀತಿಯಲ್ಲಿ ನೀವು ಮಾಡುವಂತಹ ಯಾವುದೇ ಬದಲಾವಣೆ ಕೂಡ ಅಪ್ಲಿಕೇಶನ್ನಲ್ಲಿ ಹಾಗೆ ಉಳಿಸಲಾಗುತ್ತೆ ಅಂದರೆ ನೀವು ಯಾವಾಗ ಅಪ್ಲಿಕೇಶನ್ ಮುಚ್ಚಿ ಪುನಃ ತೆರೀತೀರಿ ಅವಾಗ ಆ ಬದಲಾವಣೆಗಳು ಹಾಗೆ ಉಳ್ಕೊಂಡಿರುತ್ತೆ ಎಡಫಲಕದಲ್ಲಿರುವಂತಹ ಈ ಮೂರು ಸಾಲುಗಳ ಮೇಲೆ ಟ್ಯಾಪ್ ಮಾಡುವ ಮುಖಾಂತರ ಹೆಚ್ಚಿನ ಆಯ್ಕೆಯನ್ನು ಪಡಿಬಹುದು ಕ್ಯೂ ಇದು ಆಲಿಸಿಕೊಳ್ಳೋದಕ್ಕೆ ನೀವು ಮಾಡಿರುವಂತಹ ಕಥೆಯ ಪಟ್ಟಿಗಳನ್ನು ತೋರಿಸುತ್ತೆ ಸಬ್ಸ್ಕ್ರಿಪ್ಷನ್ಸ್ ಆಯ್ಕೆಯು ಚಂದಾದಾರರಾಗಿರುವಂತಹ ಪಾಡ್ಕಾಸ್ಟ್ಗಳನ್ನು ಪಟ್ಟಿ ಮಾಡುತ್ತೆ ಮತ್ತು ವಿವಿಧ ಭಾಷೆಯ ಪಾಡ್ಕಾಸ್ಟ್ಗಳನ್ನು ಆಯ್ಕೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಕೊಡುತ್ತೆ ಡೌನ್ಲೋಡ್ಸ್ ನೀವು ಈಗಾಗಲೇ ಡೌನ್ಲೋಡ್ ಮಾಡಿರುವಂತಹ ಕಥೆಗಳ ಪಟ್ಟಿಯನ್ನು ತೋರಿಸುತ್ತೆ ನಿಮ್ಮ ಫೋನ್ನಲ್ಲಿ ಸ್ಥಳಾವಕಾಶ ಅಂದರೆ ಸ್ಟೋರೇಜ್ ಸ್ಪೇಸ್ ಕಡಿಮೆ ಇದ್ದರೆ ನೀವು ಈ ಪಟ್ಟಿಯಲ್ಲಿ ಕಾಣಿಸ್ತಾ ಇರುವಂತಹ ಕತೆಗಳನ್ನು ಡಿಲೀಟ್ ಮಾಡೋದಕ್ಕೆ ಆಯ್ಕೆಯನ್ನು ತೋರಿಸುತ್ತೆ ಈ ವಿಧಾನದಲ್ಲಿ ನಾವು ಕಥೆಗಳನ್ನು ಆಲಿಸಬಹುದು ಧನ್ಯವಾದಗಳು